ಬ್ರೇಕ್ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 107 ಬಿಜೆಪಿ, 39 ಜೆಡಿಎಸ್, 74 ಕಾಂಗ್ರೆಸ್. ಇದು ಜನ್ ಕಿ ಬಾತ್ನ ಸರ್ವೆ. ನಟರಾಜಗೌಡರೇ, ಕಳೆದ 8 ವಿಧಾನಸಭಾ ಚುನಾವಣೆಗಳಲ್ಲಿ ಅಕ್ಯುರೇಟ್ ಆಗಿ ನಾವು ನಂಬರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಗೆ 38% ಮತ ಕೊಟ್ಟಿದ್ದಾರೆ, ಬಿಜೆಪಿಗೆ 40% ಕೊಟ್ಟಿದ್ದಾರೆ. 32% ಓಟ್ ಇತ್ತು ಅವರಿಗೆ 2013 ಬಿಜೆಪಿ, ಕೆಜೆಪಿ, ಬಿಎಸ್ಆರ್ ಎಲ್ಲ ಸೇರಿ ಕಾಂಗ್ರೆಸ್ಗೆ 36.5% ಇತ್ತು. ನಾವು ಈ ಬಾರಿ ಕಡಾಖಂಡಿತವಾಗಿ ಹೇಳ್ಬೋದು, ಅನ್ನಭಾಗ್ಯ, ಕೃಷಿ ಭಾಗ್ಯ, ಏನು ಪಶುಭಾಗ್ಯ, ಈ ಯೋಜನೆಗಳಿದ್ದಾವೆ, ಕ್ಷೀರಭಾಗ್ಯ ಯೋಜನೆಗಳಿದ್ದಾವೆ, ಇವುಗಳಿಂದ ರೈತರ ಸಾಲ ಮನ್ನಾ ಮಾಡೋದ್ರಿಂದ ಖಂಡಿತವಾಗಿ ನಮಗೆ 6%, 6-9% ಓಟು ಅತಿ ಹೆಚ್ಚಾಗಿದೆ ನಮಗೆ. ಹಂಗಿದ್ರೆ 42% ಇಂದ 46% ಮತ ಶೇರ್ ಆಗ್ತದೆ. 42-46% ಮತ ಶೇರ್ ಆದ್ರೆ 130 ಅತಿ ಹೆಚ್ಚಾಗಿ ನಾವು ಸೀಟನ್ನ ಪಡ್ಕೊಂತೀವಿ. ಆದ್ರೆ ಬಿಜೆಪಿ ಯಾಕೆ ಹಾಕ್ತಾರೆ ಓಟು? ಏನ್ ಸಾಧ್ಯ? 2008-2013 ಅದೇ ಗ್ಯಾಂಗ್, ಅದೇ ರೆಡ್ಡಿ, ಅದೇ ಎಡ್ಡಿ ಗ್ಯಾಂಗ್ ಓಟ್ ಹಾಕ್ತಾರೆ. ಅದೇ ಪ್ರಶ್ನೆ ನಾನು ಇವ್ರಿಗೆ ಕೇಳ್ತಾ ಇದ್ದೀನಿ, ಏನ್ ಲಾಜಿಕ್ ಇದೆ ಸರ್, ತರ್ಕ ಏನಿದ್ರೆ ಹಿಂದೆ? ಒಂದು, ಕರ್ನಾಟಕದ ಜನರ ಸ್ವಭಾವ, ದೇ ವಾಂಟ್ ಎ ಚೇಂಜ್. ಎರಡನೇದು, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರಗಳಿರುವಂತ ರಾಜ್ಯಗಳಿಗೆ ಲಾಭ ಆಗುತ್ತೆ ಅನ್ನೋದು. ಕರ್ನಾಟಕದ ಜನ ಹಂಗೆ ಯೋಚನೆ ಮಾಡಿಲ್ಲ, ಮಾಡ್ತಾರೆ. 35 ವರ್ಷಗಳಿಂದ ಹಂಗೆ ಯೋಚನೆ ಮಾಡಿಲ್ಲ, ಮಾಡ್ತಾರೆ, ಈಗ ಮಾಡ್ತಾರೆ. ಯಾಕಂದ್ರೆ ಮೋದಿಯವ್ರದ್ದು ವಿಶೇಷವಾದ ವ್ಯಕ್ತಿತ್ವ ಇದೆಯಲ್ಲ, ಅದರಿಂದ ಈ ಬದಲಾವಣೆ ಆಗುತ್ತೆ. ಕಡೆಯದಾಗಿ, ಕರ್ನಾಟಕದಲ್ಲಿ ಈಗಿರುವಂತಹ ಸರ್ಕಾರದ ಬದಲು ಯಡಿಯೂರಪ್ಪನವ್ರು ಹಿಂದೆ ಮಾಡಿದ್ದೇ ಚೆನ್ನಾಗಿತ್ತು ಅಂತ ಒಂದು ಕಲ್ಪನೆ ಏನಿದೆ, ಅದು ಜನರ ಮನಸ್ಸಿನಲ್ಲಿದೆ. ಈ ಸಂಖ್ಯೆ ನೀವು ಕೊಟ್ಟಿದ್ದು ಕೂಡ ನಮ್ಗೆ ಏನೇನು ಸಮಾಧಾನ ಇಲ್ಲ. ಇನ್ನು ಮುಂದೆ ಮೋದಿಯವರ ಕಾರ್ಯಕ್ರಮಗಳು ಮುಗಿದ ನಂತರ ನಮ್ದು ನಿಜವಾದ ಸಂಖ್ಯೆ ಬರುತ್ತೆ. ಇನ್ನೊಂದು ವಾರ ಆದ್ರೆ ಜನ್ ಕಿ ಬಾತ್ನವ್ರು ಹೇಳಿದ್ ಸರಿ ಇತ್ತು, ಬಿಜೆಪಿ ಅವ್ರು ಹೇಳಿದ್ ಸರಿ ಇತ್ತು, ಕಾಂಗ್ರೆಸ್ ನವ್ರು ಹೇಳಿದ್ ಸರಿ ಇತ್ತು, ಜೆಡಿಎಸ್ ನವ್ರು ಹೇಳಿದ್ ಸರಿ ಇತ್ತು, ಹೊರಗಡೆ ಬಂದ್ಬಿಡುತ್ತೆ. ಸರ್, ಇನ್ನೊಂದು ಸರ್ವೆ ರಿಲಕ್ಟೆಂಟ್ಲಿ ನಿಮ್ಮನ್ನ 40 ಗಡಿ ದಾಟಿಸೋದಕ್ಕೆ ಯಾರಿಗೂ ಮನಸ್ಸಿದ್ದಂಗಿಲ್ಲ. ಬಹುಶಃ ಅದನ್ನ ಹೇಳದ್ನಲ್ಲ, ಮತದಾರನಿಗಿದ್ಯಾ ನೋಡಿ, ಮತದಾರನಿಗಿದ್ಯಾ 2004 ಇದೇ ತರ ಕೇಂದ್ರದ ಒಂದು ಪ್ರಮುಖ ವಾಹಿನಿ ಸರ್ವೆ ಮಾಡಿತ್ತು, ಕಾಂಗ್ರೆಸ್ಗೊಂದಷ್ಟು, ಬಿಜೆಪಿಗೊಂದಷ್ಟನ್ನು ಕೊಟ್ಟು ಜೆ ಡಿ ಎಸ್ ಎಲ್ಲಿ ಉಲ್ಲೇಖ ಮಾಡಿಲ್ಲ, ಅದರ್ಸ್ ಟು ಅಂತ ಕೊಟ್ಟಿತ್ತು. ಅದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ವಾಮನಾಚಾರ್ಯ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ್ಸ್ ಟು ಅಂತ ಕೊಟ್ಟಿತ್ತು, ಜೆ ಡಿ ಎಸ್ ಬಗ್ಗೆ ಎಲ್ಲಿ ಉಲ್ಲೇಖ ಆಗಿಲ್ಲ. ಆ ಸಂದರ್ಭದಲ್ಲಿ 58 ಸೀಟನ್ನ ನಾವು ಪಡ್ಕೊಂಡಿರತಕ್ಕಂಥ ನಿರ್ದೇಶನಗಳು ಕೂಡ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಏನು ತಾವು 20% ಏನು ತೋರಿಸಿದ್ದೀರಿ, 2013 ಚುನಾವಣೆಯಲ್ಲಿ ಕೂಡ ನಾವು 20.8 ಸೀಟನ್ನ ಪರ್ಸೆಂಟೇಜನ್ನ ಈ ರಾಜ್ಯದ ಜನ ಕೊಟ್ಟಿದ್ರು, ಹಿಂದೆ ಕೂಡ 40 ಸೀಟನ್ನ ಕೊಟ್ಟಿದ್ರು. ಆದರೆ ಇವತ್ತಿನ ಆಡಳಿತ ವಿರೋಧಿ ಅಲೆ ಏನಿದೆ, ಬಿಜೆಪಿಯ ಏನು ಒಂದು 5 ಅವರು ಕೊಟ್ಟಿರತಕ್ಕಂಥ ವಿರೋಧ ಅಲೆ ಇದೆ, ಎರಡನ್ನು ಕೂಡ ಬದಲಾವಣೆ ಮಾಡುವಂತ ಶಕ್ತಿ ಮತದಾರ ಪ್ರಭುಗಳಿಗಿದೆ. ಯಾಕಂದ್ರೆ ನಾನು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರ ಪರ್ವ ಏನಿದೆ, ಕಳೆದ 8 ಚುನಾವಣೆಗಳಲ್ಲಿ ಅಕ್ಯುರೇಟ್ ಆಗಿ ಭವಿಷ್ಯ ನುಡಿದಿದ್ದೀವಿ ಅಂತ ಎದೆ ಸರ್ವೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾವು ನಂಬಿರತಕ್ಕಂಥದ್ದು ಮತದಾರ ಪ್ರಭುಗಳನ್ನ, ಅವರು ಬದಲಾವಣೆ ತಂದೆ ತರ್ತಾರೆ, ಜನತಾದಳ ಅಧಿಕಾರಕ್ಕೆ ಬಂದೇ ಬರುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ರವೀಂದ್ರ ರೇಷ್ಮೆ ಅವರೇ, ಐ ಆಮ್ ಟೇಕಿಂಗ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್, 40% ವೋಟ್ ಶೇರ್ ಬಿಜೆಪಿಗೆ ಹೆಂಗ್ ಬರುತ್ತೆ ಅನ್ನೋದ್ ವಿಷಯದಲ್ಲಿ ನನಗೂ ಯಾವುದೇ ರೀತಿಯಾದಂತ ತರ್ಕ ಅನ್ನಿಸ್ತಾ ಇಲ್ಲ. ಬಟ್ ಯಾಕೆ, ಯು ಟೆಲ್ ಮಿ ಸರ್ ನೋಡಿ, ಪ್ರಚಾರ ಸಮರದ ಅಂತಿಮ ಕ್ಷಣದಲ್ಲಿ ಗೋಚರವಾದ ಚಿತ್ರಣ ಯಾವುದು ಅಂತಂದ್ರೆ, ರಾಜ್ಯ ಘಟಕದ ದೌರ್ಬಲ್ಯದಿಂದಾಗಿ ರಾಷ್ಟ್ರ ನಾಯಕರಾಗಿದ್ದ ಮೋದಿಯವರೇ ಪ್ರಾದೇಶಿಕ ನಾಯಕರಾಗಿ ಹೊರಹೊಮ್ಮಿದ್ರು. ಅವ್ರು ಮಾಡಲೇಬೇಕಾಯ್ತು ಆ ತರದ ಕೆಲಸವನ್ನ. ದಿಲ್ಲಿಯ ಹೈಕಮಾಂಡಿನ ದೌರ್ಬಲ್ಯದಿಂದಾಗಿ ಕೇವಲ ಪ್ರಾದೇಶಿಕ ನಾಯಕರಾಗಿದ್ದ ಸಿದ್ದರಾಮಯ್ಯ ಇವತ್ತು ರಾಷ್ಟ್ರ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ. ಅದು ಎಲ್ಲ ಮಾಧ್ಯಮಗಳು ಕೂಡ ಪದೇ 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 ಒತ್ತಿ ಹೇಳ್ತಾ ಇರೋದ್ರಿಂದ ಇವತ್ತು ಧ್ರುವೀಕರಣ ಆಗಿರೋದು ಕಮ್ಯುನಲ್ ಸೆಕ್ಯುಲರ್ ಧ್ರುವೀಕರಣ ಅಲ್ಲ, ಸಿದ್ದು ವರ್ಸಸ್ ಮೋದಿ ಅನ್ನೋ ಧ್ರುವೀಕರಣ ಆಗೋಗ್ಬಿಟ್ಟಿದೆ. ಇದರ ಫಲಿತಾಂಶ ಈ ಸಮೀಕ್ಷೆಗಳನ್ನು ಎಷ್ಟು ಮಟ್ಟಿಗೆ ನಿಜವಾಗಿಸುತ್ತೋ ಏನೋ, ಇನ್ನು ಕೂಡ ಸ್ವಲ್ಪ ಕುತೂಹಲ, ಅದಕ್ಕೆ ಸ್ವಲ್ಪ ಬೆನಿಫಿಟ್ ಆಫ್ ಡೌಟ್ ಕೊಡಲೇಬೇಕಾಗಿದೆ. ಸಿದ್ದರಾಮಯ್ಯನವರು ಅಲಕ್ಷಿಸೋ ಆಗಿಲ್ಲ, ಮೋದಿ ಫ್ಯಾಕ್ಟರ್ನ ನಿರ್ಲಕ್ಷಿಸೋ ಆಗಿಲ್ಲ. ದಿನನಿತ್ಯ ಮೋದಿನ ಬೈಯೋದು ಅಥವಾ ಮೋದಿ ಬೆಂಬಲಿಗರೆಲ್ಲ ಸಿದ್ದರಾಮಯ್ಯನವ್ರನ್ನ ಹೀಯಾಳಿಸೋದು ಇದರಿಂದ ಆಗಲ್ಲ. ಜನ ತೀರ್ಮಾನ ಮಾಡ್ತಾರೆ. ಇವೆರಡು ವ್ಯಕ್ತಿತ್ವಗಳ ನಡುವಿನ ಈ ಅದ್ಭುತವಾದ ಸಮರ ಏನಿದೆ, ಬಹಳ ಕುತೂಹಲಕಾರಿ ಫಲಿತಾಂಶಕ್ಕೆ ಕಾರಣವಾಗಬಹುದು. ಎಸ್ ಪ್ರದೀಪ್ ಸಾಬ್, ಹೌ ಡು ಯು ಜಸ್ಟಿಫೈ 40% ಟು ಬಿಜೆಪಿ ಅಂಡ್ 38% ಫಾರ್ ಕಾಂಗ್ರೆಸ್? ದ ಬಾಟಮ್ ಲೈನ್ ಇಸ್, ಅಗರ್ ಚುನಾವ್ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಕಾ ಹೋತಾ,
दैट इज वेर द कांग्रेस इज अटैच. जहां चुनाव प्रधानमंत्री मोदी के ऊपर हो गया और उनके प्रसिद्ध व्यक्तित्व के बारे में हो गया, जहां उन्होंने कैंपेन को अपने ऊपर ले लिया, कैंपेन सर्कल्ड अराउंड मोदी, दैट इज वेर द परसेंटेज इंक्रीज इज हैपनिंग. नंबर वन. नंबर दो चीज, सो कांग्रेस स्ट्रेटजी वेंट रॉन्ग. They should have taken Yediyurappa, Yediyurappa, but instead of that, they have taken Number one. Number two point is कि आप सीतारमैया जी की बात कर रहे हैं, चामुंडेश्वरी और बदामी की हालत आप किसी से भी पूछ लीजिए, किसी से भी. चामुंडेश्वरी जीटी देवगुड़ा is strong, बदामी is a 50-50 battle. अगर कांग्रेस इतनी स्ट्रांग होती तो चीफ मिनिस्टर जो है वो अपनी सीट को आराम से 1-1 लाख की मार्जिन से जीतते, 50-50 हजार की मार्जिन से जीतते. क्यों ऐसी स्थिति की चीफ मिनिस्टर? Don't be so blunt. आज खुद देवेगौड़ा जी ने प्रेस मीट किया और बोले कि वरुणा में थोड़ी बात है. Where is he fighting? I'm talking about Chamundeshwari and Badami. Varuna तो obviously he's strong. Varuna तो Congress is absolutely strong. It's a one vote battle for them. Chamundeshwari and Badami both. I'm talking about bigger margin. Chamundeshwari and Badami. Okay. If the voting percentage falls, Congress will gain. If the voting percentage falls, Congress will gain. जन के बाद में सी वोट. वंदे निम्न सर. ಅವರು ಅಂಡರ್ಲೈನ್ ಮಾಡಬೇಕಾದಂತ ಒಂದು ವಾಕ್ಯವನ್ನ ಹೇಳಿದ್ದಾರೆ, ಅದನ್ನ ನನ್ನ ವೀಕ್ಷಕರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಜನ್ ಕಿ ಬಾತ್ನ ಸಿಇಒ ಪ್ರದೀಪ್ ಭಂಡಾರಿ ಹೇಳೋ ಪ್ರಕಾರ ಕಾಂಗ್ರೆಸ್ನ ಸ್ಟ್ರಾಟಜಿ ಎಲ್ಲಿ ಉಲ್ಟಾ ಹೊಡೆದಿದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ಟೋದು ಬಿಟ್ಟು ಮೋದಿ ವಿರುದ್ಧ ತೊಡೆ ತಟ್ಟಿದ್ರು. ಮೋದಿ ವರ್ಸಸ್ ಸಿದ್ದರಾಮಯ್ಯ ಮೋದಿ ವರ್ಸಸ್ ಸಿದ್ದರಾಮಯ್ಯ ಬ್ಯಾಟಲ್ ಆಗಿರೋದ್ರಿಂದ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆ ಜೊತೆಗೆ ಪ್ರದೀಪ್ ಭಂಡಾರಿ ಜಿ, ಆಖರಿ ಸವಾಲ್ ಆಪ್ಸೆ, ಉತ್ತರ ಪ್ರದೇಶ ಮೇ ಜೋ 315 सीट बीजेपी को मिली, उससे पता लगता था कि मुस्लिम वोट भी बीजेपी के तरफ गए हैं, स्पेशली मुस्लिम विमेन. यहाँ कुछ अंदाजा लगा सकते हैं कर्नाटक में क्या होगा? देखिए, इस यहाँ पे मुस्लिम्स जो भी पार्टी बीजेपी को हरा रही है उसकी तरफ रैली कर रहे हैं. मुस्लिम विमेन को मैं नहीं कैप कर पाता हूँ क्योंकि उनसे बात करना बड़ा मुश्किल, मतलब मैं उस तरह इतना इंटरेक्टिव नहीं है. अच्छा, तो वो भी ट्रेंड में नंबर्स के बाद ही बता पाऊंगा. पर हाँ, अपार्ट फ्रॉम मुस्लिम विमेन जो बाकी राज्यदाद्यंत मुस्लिम मतदारर यार बीजेपी अन्न सोलिसतार अवर परवागि निंतकोळ्ता इद्दारे. सहजवागि दक्षिण कर्नाटकदल्लि हळे मैसूरु भागदल्लि जेडीएस परवागि निंतकोळ्तारे, उळिद भागगळल्लि कांग्रेस परवागि निंतकोळ्तारे अन्नुवंतद्दु. ಫೈನಲ್ ಕಮೆಂಟ್ಸ್ಗೆ ಪ್ರಶಾಂತ್ ನಾಥ್ ಹತ್ರ ಹೋಗ್ತಾ ಇದ್ದೀನಿ, ಸಮಯ ಮುಗಿತಾ ಇದೆ ನಂಗೆ. ಪ್ರಶಾಂತ್ ಅಜಿತ್, ನನಗನ್ಸುತ್ತೆ 40% ಬಿಜೆಪಿ ಥಿಯರಿ ಅಥವಾ ಕಾಂಗ್ರೆಸ್ನ ಥಿಯರಿ ಎರಡನ್ನೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ 33-35 ಎಷ್ಟು ಮೇಲ್ಗಡೆ ಹೋಗುತ್ತೆ, ಬಿಜೆಪಿ ಕಾಂಗ್ರೆಸ್ 37-35 ಎಷ್ಟು ಕೆಳಗಡೆ ಬರುತ್ತೆ, 2% ಬಿಜೆಪಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯನಾ, ಕಾಂಗ್ರೆಸ್ 2%ರಲ್ಲಿ ಎಷ್ಟು ಕೆಳಗಡೆ ಬರುತ್ತೆ ಅನ್ನೋದರ ಮೇಲೆ ಇಡೀ ಚುನಾವಣೆಯ ಫಲಿತಾಂಶ ನಿಲ್ಲಲಿದೆ ಅಂತ ನನಗನ್ಸುತ್ತೆ. ಜೆ ಡಿ ಎಸ್ ಮೈಸೂರು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳ್ಳುತ್ತೆ, ಉಳಿದ ಕಡೆ ಶಿವಮೊಗ್ಗ ಬೀದರ್ ಬಿಜಾಪುರ ಬಿಟ್ಟಲ್ಲಿ ಉಳಿದ ಕಡೆ ಜೆ ಡಿ ಎಸ್ನ ಸೀಟ್ಗಳು ಕಾಣ್ತಾ ಇಲ್ಲ. ಬಿಜೆಪಿ 33-35 ಗೆರೆ ತಲುಪಿದ ಸಂದರ್ಭದಲ್ಲಿ ಜನ್ ಕಿ ಬಾತ್ ನಿಜ ಆಗ್ಬಹುದು, ಇಲ್ಲವಾದಲ್ಲಿ ಬಿಜೆಪಿ 95-100 ಉಳಿಬಹುದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಜನ್ ಕಿ ಬಾತ್ ಸರ್ವೆ ಪ್ರಕಾರ 74 ಸ್ಥಾನಗಳು ಕಾಂಗ್ರೆಸ್ಗೆ, 107 ಸ್ಥಾನಗಳು ಬಿಜೆಪಿಗೆ, 39 ಸ್ಥಾನಗಳು ಜೆ ಡಿ ಎಸ್ಗೆ, ಇತರೆ ಪಕ್ಷಗಳು 4 ಸ್ಥಾನಗಳನ್ನು ಪಡೆದುಕೊಳ್ತವೆ. ಈ ಸರ್ವೆ ಎರಡು ವಿಷಯಗಳ ಕಾರಣಕ್ಕಾಗಿ ಸುವರ್ಣ ನ್ಯೂಸ್ನ ಗಮನ ಸೆಳೀತು, ಆದ್ರಿಂದ ಅದನ್ನು ನಾವು ನಿಮ್ಮೆದುರಿಗೆ ಇಟ್ಟಿವಿ. ಪಾಯಿಂಟ್ ನಂಬರ್ 1, ಈ ಹಿಂದೆ ನಡೆದಂಥ ಅಷ್ಟು ಸರ್ವೆಗಳು ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಪ್ರಚಾರವನ್ನು ಆರಂಭಿಸೋದಕ್ಕಿಂತ ಮುಂಚೆ ಮಾಡಿದಂಥದ್ದಾಗಿತ್ತು. ಈ ಸರ್ವೆ ಪ್ರಚಾರ ಆರಂಭದ ನಂತರ ನಡೆದಂಥ ಸರ್ವೆ ಅನ್ನುವ ಕಾರಣಕ್ಕಾಗಿ. ಪಾಯಿಂಟ್ ನಂಬರ್ 2, ಈ ಹಿಂದೆ ನಡೆದ 8 ಬೇರೆ ಬೇರೆ ಚುನಾವಣೆಗಳಲ್ಲಿ ಜನ್ ಕಿ ಬಾತ್ ನುಡಿದಿರುವ ಭವಿಷ್ಯ ಅಕ್ಯುರೇಟ್ ಆಗಿದೆ, ಆ ಕಾರಣಕ್ಕಾಗಿ ಅವರು ನಡೆಸಿದ ಸರ್ವೆಯನ್ನು ನಾವು ನಿಮ್ಮೆದುರಿಗಿಟ್ಟಿದ್ದೀವಿ. ಇಷ್ಟು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಷ್ಟೊಂದು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಪ್ರಶಾಂತ್ನಾಥು, ಥ್ಯಾಂಕ್ ಯು ವೆರಿ ಮಚ್. ಜಯಪ್ರಕಾಶ್ ಅಟ್ರೆ, ಧನ್ಯವಾದ ಇಷ್ಟೊತ್ತು ಎಲೆಕ್ಷನ್ ಹೆಡ್ ಕ್ವಾರ್ಟರ್ನಿಂದ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನಾಳೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್.